ಖ್ಯಾತ ತೆಲುಗು ನಟ ಹಾಗೂ ರಾಜಕಾರಣಿ ಪವನ್ ಕಲ್ಯಾಣ್ ಅವರು ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ ಅವರು ಆದಿಸುಬ್ರಹ್ಮಣ್ಯದ ಹುತ್ತಕ್ಕೆ ವಸ್ತ್ರ ಸಮರ್ಪಿಸಿ ಪ್ರಾರ್ಥನೆ ನಡೆಸಿದರು. ಕ್ಷೇತ್ರದಲ್ಲಿ ಬೆಳಗಿನ ಉಪಹಾರ ಸೇವಿಸಿದ ಪವನ್ ಕಲ್ಯಾಣ್ ಅವರು ಪ್ರತಿ ಏಕಾದಶಿಯಂದು ದೇವಸ್ಥಾನದಲ್ಲಿ ನಡೆಸುವ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ದೇವಸ್ಥಾನಗಳು ಕುಕ್ಕೆ ಸುಬ್ರಹ್ಮಣ್ಯದ ಕಾರ್ಯಕ್ರಮವನ್ನು ಅನುಸರಿಸಬೇಕೆಂದು ಮನವಿ ಮಾಡಿದರು. ಇದರಿಂದ ಪರಿಸರದ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಹೃದಯಪೂರ್ವಕ ನಮಸ್ಕಾರ. ಕುಕ್ಕೆ ವ್ಯವಸ್ಥಾಪನ ಸುಬ್ರಹ್ಮಣ್ಯ ಸಮಿತಿ ಅಧ್ಯಕ್ಷರು ಶ್ರೀ ಮೋಹನ್ ರಾಯ್ ಗಾರಿಗೆ, ಅಲ್ಲಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಲಿಂಗಯ್ಯ ಗಾರಿಗೆ, ಅಲ್ಲಿಗೆ ಟ್ರಸ್ಟಿ ಶ್ರೀ ಪ್ರಸನ್ನ ದಲ್ಮೆ ಗಾರಿಗೆ ಮನಸ್ಫೂರ್ತಿಕ ಧನ್ಯವಾದ. ಈ ಕುಕ್ಕೆ ಸುಬ್ರಹ್ಮಣ್ಯ ಈ ಕ್ಷೇತ್ರ ಚಾಲ ಪವಿತ್ರವಾಗಿದೆ. ముందుగా ప్రతి ఏకాదశి రోజున ఈ భక్తులు దాదాపు రోజుకి 50,000 మంది భక్తులు వచ్చే పెద్ద సందర్భంలో దాదాపు ఒక టన్నుల కొద్ది ప్లాస్టిక్ బాటిల్స్ కానీ రకరకాల పర్యావరణానికి హాని చేసే ఇలాంటి